ಗ್ರಾಮೋದ್ಯೋಗ ವಿಕಾಸ ಯೋಜನೆ ಕುಂಬಾರ ಸಶಕ್ತೀಕರಣ ಪ್ರೋಗ್ರಾಂ ಸಂಯುಕ್ತದಲ್ಲಿ ಕುಂಬಾರಿಕೆಯ ಯಂತ್ರೋಪಕರಣಗಳನ್ನು ವಿತರಿಸಲಾಯಿತು ಸಮಾರಂಭವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮದಮಕ್ಕನಾಳ್ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಜರುಗಿತು ಕಳೆದ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಗ್ರಾಮದ ಸಿದ್ದಾರೋಡ್ ಮಠದ ಆವರಣದಲ್ಲಿ ಕುಂಬಾರರಿಗೆ ತರಬೇತಿ ಕೊಡಲಾಯಿತು ಕುಂಬಾರಿಕೆಗೆ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಸುಮಾರು ಅರವತ್ತು ಕುಟುಂಬದ ಸದಸ್ಯರಿಗೆ ತರಬೇತಿಯ ಜೊತೆಗೆ ಮಣ್ಣಿನ ಸಲಕರಣೆಗಳ ತಯಾರಿಕೆಯ ತಿಗರಿ ಮತ್ತು ಮಣ್ಣು ಕಲಿಸುವ ಯಂತ್ರಗಳನ್ನು ಕೊಡಮಾಡಲಾಯಿತು ಸಿದ್ದಾರೋಡ್ ಮಠದ ಚನ್ನಬಸಯ್ಯ ಮಹಾಸ್ವಾಮಿಗಳು ದ್ವೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಖಾದಿ ಗ್ರಾಮೋದ್ಯೋಗ ಉಪ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣ ದೇಶಪಾಂಡೆ ಅವರು ಮಾತನಾಡಿದರು ಅಧೀನದಲ್ಲಿರ್ತಕ್ಕಂಥ ಖಾದಿ ಗ್ರಾಮೋದ್ಯೋಗ ಆಯೋಗ ಹುಬ್ಬಳ್ಳಿ ಒಂದು ಡಿವಿಜನಲ್ ಆಫೀಸ್ ಇದೆ ಅಲ್ಲಿಂದ ಈ ಅಂತರ್ಗತದಿಂದ ಈ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಗ್ರಾಮಕ್ಕಷ್ಟು ತಾಲೂಕಿಗೆಲ್ಲ ಈ ಹುಡುಕೇರಿ ತಾಲೂಕಿನ ಗ್ರಾಮದಲ್ಲಿರ್ತಕ್ಕಂಥ ಕುಂಬಾರ್ರಿ ಎಷ್ಟು ಜನ ನಾಲ್ಕೈದು ಜನ ಇಲ್ಲಿ ಹಳ್ಳಿಯಿಂದ ಬಂದಂತಹ ಎಲ್ಲಾ ಜನರಿಗೆ ಕರ್ನಾಟಕ ಪ್ರದೇಶ ಕುಂಬಾರರ ಸಂಘಟನೆ ಕಾರ್ಯಾಧ್ಯಕ್ಷ ಬಾಳಾಸಾಹೇಬ್ ಕುಂಬಾರ ಅವರು ಮಾತನಾಡಿ ಹುಬ್ಬಳ್ಳಿಯ ಖಾದಿ ಗ್ರಾಮೋದ್ಯೋಗವು ಹುಕ್ಕೇರಿ ತಾಲೂಕಿನ ಕುಂಬಾರರಿಗೆ ತರಬೇತಿ ನೀಡಿ ಯಂತ್ರೋಪಕರಣಗಳನ್ನು ಕೊಟ್ಟಿದ್ದು ನಮಗೆ ಸಂತೋಷ ತಂದಿದೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಉತ್ತಮ ರೀತಿ ಸಹಕರಿಸಿದ್ದಕ್ಕೆ ಧನ್ಯವಾದ ಹೇಳಿದರು ಇಲ್ಲಿ ಏಳು ದಿವಸಗಳ ಕಾಲ ಮೂರು ಬ್ಯಾಚ್ಗಳನ್ನು ಮಾಡಿ ಅರುವತ್ತು ಕುಂಬಾರರ ಮೆಂಬರಿಗೆ ಟ್ರೈನಿಂಗ್ ಕೊಟ್ಟು ಅವರು ಎಲ್ಲರಿಗೆ ಟಿಗ್ರಿಯನ್ನು ಹಂಚಿರುವ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಆಗಮಿಸಿದ ನಮ್ಮ ಸರ್ಕಾರಿ ಅಧಿಕಾರಿಗಳು ಸಮಾಜದ ಕುಲ ಬಾಂಧವರು ಗುರು ಹಿರಿಯರು ಸಮಾಜದ ಹಿತಚಿಂಕ ಹಿತಚಿಂತಕರು ಇಲ್ಲಿ ಆಗಮಿಸಿದ್ದಾರೆ ಅವರಿಗೆಲ್ಲರಿಗೆ ಧನ್ಯವಾದ ಹೇಳುತ್ತಾರೆ ಈ ಸಂದರ್ಭದಲ್ಲಿ ಖಾದಿ ಗ್ರಾಮದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೋವರ್ಧನ್ ಗ್ರಾಮದ ಹಿರಿಯರಾದ ಕಲ್ಲಪ್ಪ ಕುಂಬಾರ್ ಮಹಂತೇಶ್ ಕುಂಬಾರ್ ಗುಂಡು ಕುಂಬಾರ್ ವಿಜಯಲಕ್ಷ್ಮಿ ಕುಂಬಾರ್ ಅಶ್ವಿನಿ ಕುಂಬಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು